ಚುನಾವಣೆಗಳು ಹತ್ತಿರ ಬರ್ತಿದ್ದ ಹಾಗೆ ರಾಜಕಾರಣಿಗಳಿಗೆ ನಾವು ನಿಮ್ಮ ನಗರಗಳನ್ನು ಸಿಂಗಪೂರ್ ಥರ ಮಾಡ್ತೀವಿ ಅಂತ ಹೇಳುವಂಥ ಚಾಳಿ ಹೆಚ್ಚಾಗುತ್ತೆ. ಇದನ್ನು ಕೇಳಿದಾಗ ನನಗೆ ನನ್ನ ಮೊದಲ ಸಿಂಗಪೂರ್ ಭೇಟಿ ನೆನಪಾಗುತ್ತೆ. ಮೊದಲನೇ ಸಾರಿ ನಾನು ಸಿಂಗಪೂರ್ಗೆ ಹೋಗಿದ್ದು ಸುಮಾರು 15 ವರ್ಷಗಳ ಹಿಂದೆ. ಸಿಂಗಪೂರ್ ಹೋಟೆಲ್ಗೆ ಹೋಗಿ ಅಲ್ಲಿ ನೀರಿನ ಬಾಟ್ಲ್ ಇಟ್ಟಿಲ್ವಲ್ಲ ಎಲ್ಲ ಹೋಟ್ಲಲ್ಲಿ ಇಟ್ಟಿರೋ ಹಾಗೆ ಅಂತ ಆ ರೂಮ್ ಬಾಯ್ನ ಕೇಳಿದೆ, ನೀರಿನ ಬಾಟ್ಲು ತರಿಸ್ಕೊಳ್ಬೇಕಲ್ಲ ಅಂತ. ಸೊ ಆ ರೂಮ್ ಬಾಯ್ ಹೇಳ್ತಾರೆ ನನಗೆ, ನೀರಿನ ಬಾಟ್ಲು ಯಾಕೆ ಸರ್ ತರಿಸ್ಕೊಳ್ತೀರಾ, ಇಲ್ಲಿ ಬಾತ್ರೂಮಲ್ಲಿ ಟ್ಯಾಪ್ ಇದೆಯಲ್ಲ ಅದರಲ್ಲೇ ಹಿಡ್ಕೊಂಡು ಕುಡೀರಿ ಅಂತ. ನನಗೆ ಗೊತ್ತಿತ್ತು ಬೇರೆ ದೇಶಗಳಲ್ಲಿ ನಮ್ಮ ದೇಶಗಳ ಥರ ಬಾಟಲ್ಡ್ ವಾಟರ್ ಏನು ಬೇಕಾಗಿಲ್ಲ, ಟ್ಯಾಪ್ ವಾಟರ್ ಇಸ್ ಪಾಟಬಲ್, ಕುಡಿಯೋಕ್ಕೆ ಅರ್ಹವಾಗಿರುತ್ತೆ ಟ್ಯಾಪ್ ವಾಟರ್ ಅಂತ ಗೊತ್ತಿತ್ತು. ಆದರೂ ಬಚ್ಚಲ ಮನೆಯಲ್ಲಿ ಇರೋ ಸಿಂಕ್ನಲ್ಲಿ ನೀರು ತುಂಬಿಸ್ಕೊಂಡು ಕುಡಿಯೋದು ಅಂತ ಅಂದರೆ ಅನ್ನೋ ಮುಜುಗರದಲ್ಲೇ ಇದ್ದಾಗಲೇ ನನ್ನ ಸಂದಿಗ್ಧವನ್ನು ಗಮನಿಸಿದಂತಹ ಆ ರೂಮ್ ಬಾಯ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾರೆ, ಡೋಂಟ್ ವರಿ ಸರ್, ಎವ್ರಿಥಿಂಗ್ ಇಸ್ ಸೇಫ್ ಇನ್ ಸಿಂಗಪೂರ್. ಇಸ್ ಇಟ್ ಸೇಫ್ ಅನ್ನೋ ತರಹದ ನನ್ನ ಪ್ರಶ್ನೆಗೆ, ಡೋಂಟ್ ವರಿ ಸರ್, ಸಿಂಗಪೂರ್ನಲ್ಲಿ ಎಲ್ಲವೂ ಸುರಕ್ಷಿತ ಅಂತ ಹೇಳ್ತಾರೆ. ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ರೂಮ್ ಬಾಯ್ಗೆ ಆ ದೇಶದ ಬಗ್ಗೆ ಅಂತಹ ಅತೀವವಾದ ಆತ್ಮವಿಶ್ವಾಸ, ಅದನ್ನು ನೋಡಿ ಓ ಜನ ಯಾಕೆ ಸಿಂಗಪೂರ್ ಬಗ್ಗೆ ಈ ಥರ ಮಾತಾಡ್ಕೊಳ್ತಾರೆ ಅಂತ ಅನ್ನಿಸ್ತು. ಇದಾದ ಮರುದಿನ ಇನ್ನೊಂದು ಘಟನೆ ನಡೀತು. ನನ್ನ ಕ್ಲೈಂಟ್, ಕಕ್ಷಿಗಾರರಾಗಿದ್ದಂತಹ ವೆನಿಸಾ ಅಂತ ಅವ್ರ ಹೆಸರು, ಅವ್ರನ್ನ ಭೇಟಿ ಮಾಡೋದಕ್ಕೆ ಅಂತ ಅವ್ರ ಆಫೀಸಿಗೆ ಹೋಗಿರಬೇಕಾದ್ರೆ ಇದ್ದಕ್ಕಿದ್ದಾಗೆ ಅವರು, ಅಯ್ಯೋ ನನ್ನ ಮೊಬೈಲ್ನ ನಾನು ಮರ್ತು ಬಂದಿದ್ದೀನಲ್ಲ, ಒಂದು ನಿಮಿಷ ಕೊಡಿ, ನಾನು ನಮ್ಮ ರಿಸೆಪ್ಷನ್ಗೆ ಫೋನ್ ಮಾಡಿ ಅವರಿಗೆ ಹೇಳ್ತೀನಿ, ಮೊಬೈಲ್ ಯಾರೋ ತಂದು ಕೊಡ್ತಾರೆ, ಅವರು ಅದನ್ನು ನೀವು ಜೋಪಾನಕ್ಕೆ ಇಟ್ಕೊಂಡಿರಿ ಅಂತ ಹೇಳ್ತೀನಿ ಅಂತಂದರು. ನನಗೆ ಕುತೂಹಲ ತಳ್ಳಾರದೆ ಕೇಳಿದೆ ಅವರನ್ನು, ಎಲ್ಲಿ ಬಿಟ್ಟು ಬಂದ್ರಿ ಅಂತ. ಅವ್ರು ಹೇಳಿದ್ರು, ನಾನು ಇಲ್ಲಿಗೆ ಬರ್ತಾ ಈ ಮೀಟಿಂಗ್ಗೆ ಕ್ಯಾಬ್ನಲ್ಲಿ ಬಿಟ್ಟು ಬಂದೆ ಅಂತ ತಿಳಿಸಿದರು. ಕ್ಯಾಬ್ನಲ್ಲಿ ಬಿಟ್ಟು ಬಂದ್ರಾ? ಹಾಗಾದರೆ ಅಷ್ಟು ಕಾನ್ಫಿಡೆಂಟಾಗಿ ಅದು ಹೇಗೆ ಹೇಳ್ತಿದ್ದೀರಾ ನೀವು ನಿಮ್ಮ ರಿಸೆಪ್ಷನ್ಗೆ ಬಂದುಬಿಡುತ್ತೆ ನಿಮ್ಮ ಫೋನು ಅಂತ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಬೇರೆ ಮಾರ್ಗವೇ ಇಲ್ಲ, ನಾನು ಯಾವ ಕ್ಯಾಬ್ನಲ್ಲಿ ಯಾವ ಟ್ಯಾಕ್ಸಿನಲ್ಲಿ ಆ ಫೋನ್ನ ಬಿಟ್ಟು ಬಂದಿದ್ದೀನೋ ಆ ಚಾಲಕ ಅದನ್ನು ನಮ್ಮ ಆಫೀಸಿನ ರಿಸೆಪ್ಷನ್ಗೆ ತಲುಪಿಸ್ತಾನೆ, ಯಾಕೆಂದರೆ ಅವನಿಗೆ ಗೊತ್ತು ನಾನು ಇಲ್ಲಿ ಇಡದೆ ಅಂತ. ಯಾಕೆ ಎತ್ಕೊಂಡು ಹೋಗ್ಬಿಡಲ್ವಾ ಅಂತ ಕೇಳಿದೆ. 15 ವರ್ಷದ ಹಿಂದೆ, ಗಮನಿಸಿ. ಅವ್ರು ಹೇಳ್ತಾರೆ, ಇಲ್ಲ ಎತ್ಕೊಂಡು ಹೋಗಲ್ಲ. ಯಾಕೆ ಅಂತ ಅಂದರೆ, ಎವ್ರಿ ಒನ್ ನೋಸ್ ದ್ಯಾಟ್ ದಿ ಗವರ್ನ್ಮೆಂಟ್ ಇಸ್ ವಾಚಿಂಗ್ ಎವ್ರಿ ಮೂವ್ ಅಂತ. ನಮ್ಮ ಪ್ರತಿ ನಡೆಯನ್ನು ಸರ್ಕಾರ ಗಮನಿಸ್ತಾ ಇದೆ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋದ್ರಿಂದ ಅವನು ಹಾಗೆ ಮಾಡಲಾರ, ನನ್ನ ಫೋನನ್ನು ತೊಗೊಂಬಂದು ಕೊಡ್ತಾನೆ ರಿಸೆಪ್ಷನ್ನಿಗೆ ಅಂತ ಪೂರ್ತಿ ಆತ್ಮವಿಶ್ವಾಸದಲ್ಲಿ ಹೇಳಿದ್ರು. ಯಾವುದೇ ಆತಂಕ ಇಲ್ಲದೆ ಆ ಮೀಟಿಂಗ್ನಲ್ಲಿ ಅದ್ರ ಬಗ್ಗೆ ಯೋಚಿಸದೆ ಮುಂದುವರಿಸ್ಕೊಂಡು ಹೋದರು. 15 ವರ್ಷದ ಹಿಂದಿನ ಮಾತು. ಈ ತರಹದ್ದನ್ನು ನಾವು ಇವತ್ತಿಗಾದರೂ ಸಾಧಿಸಿದೀವ ಅಂತ ಅನ್ನೋದನ್ನು ಯೋಚಿಸಿದ್ರೆ ಉತ್ತರ ನಿಮಗೆ ಗೊತ್ತಿದೆ. ಒಂದು, ಎವ್ರಿಥಿಂಗ್ ಇಸ್ ಸೇಫ್ ಇನ್ ಸಿಂಗಪೂರ್ ಅಂತ ಆತ ಹೇಳಿದ್ದನ್ನು ನಾವು ನಮ್ಮ ದೇಶದ ಬಗ್ಗೆ ಹೇಳುವಂತಹ ಪರಿಸ್ಥಿತಿಯನ್ನು ಇವತ್ತು ಚುನಾವಣೆಗೆ ಹೋಗ್ತಾ ಇರುವಂತಹ ರಾಜಕಾರಣಿಗಳು ನಿರ್ಮಾಣ ಮಾಡಬೇಕಾಗಿದೆ. ಎರಡನೇದು, ಸರ್ಕಾರ ಎಲ್ಲವನ್ನು ಅಂದರೆ ಕ್ರಿಮಿನಲ್ ಚಟುವಟಿಕೆಗಳನ್ನು, ಕಳ್ಳತನ, ಸುಳ್ಳು, ಮೋಸ ಮುಂತಾದವುಗಳನ್ನು ಗಮನಿಸುತ್ತೆ, ಆ ಥರದ್ದೇನಾದರೂ ಅಚಾತುರ್ಯ ನಡೆದರೂ ಕೂಡ ಅದನ್ನು ಸರಿಪಡಿಸಬೇಕಾದಂಥ ಜವಾಬ್ದಾರಿ ಆ ವ್ಯಕ್ತಿಯ ಮೇಲಿರುತ್ತೆ ಅನ್ನುವಂಥ ಹೊಣೆಗಾರಿಕೆಯನ್ನು ತಂದುಕೊಡುವಂತಹ ಒಂದು ಸರ್ವೆಲೆನ್ಸ್ ವ್ಯವಸ್ಥೆ ಅಥವಾ ಒಂದು ಸುರಕ್ಷಿತವಾದಂತಹ ವ್ಯವಸ್ಥೆ, ಸರ್ಕಾರ ನೋಡ್ತಿದೆ ಅಂತ ಅನ್ನೋದು ಜನರಿಗೆ ಗೊತ್ತಾಗುವಂಥ ವ್ಯವಸ್ಥೆ
ಇವತ್ತಿನ ಕಾಲದಲ್ಲಿ, ಅದು ಡಿಜಿಟಲ್ ಫ್ರಾಡ್ಗಳು ಸಿಕ್ಕಾಪಟ್ಟೆ ಹೆಚ್ಚುತ್ತಾ ಇರುವಂಥ ಕಾಲದಲ್ಲಿ ಬರಬೇಕಾಗಿದೆ. ಆದರೆ ವಸ್ತುಸ್ಥಿತಿ ಏನು? ಇವತ್ತಿಗೂ ಯಾರದ್ದಾದ್ರೂ ಮೊಬೈಲ್ ಫೋನ್ ಕಳೆದೋದ್ರೆ ಅಥವಾ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರಾದರೂ ಕಿತ್ಕೊಂಡು ಹೋದರೆ, ಆ ಘಟನೆಯಾದ 15 ವರ್ಷಗಳ ನಂತರವೂ ಇವತ್ತಿಗೂ ಕೂಡ ವಾಪಸ್ ಅದನ್ನು ಪಡೆಯುವಂತಹ ಮಾರ್ಗ ನಮ್ಮಲ್ಲಿ ಲಭ್ಯ ಇಲ್ಲ. ಕ್ಷಿಪ್ರ ಡಿಜಿಟಲೀಕರಣದಿಂದಾಗಿ ಎಲ್ಲರ ಬಳಿ ಸ್ಮಾರ್ಟ್ಫೋನ್ಗಳಿವೆ, ಎಲ್ಲರ ಬಳಿ ಯು ಪಿ ಐ ಥರದ ಪೇಮೆಂಟ್ಗಳಿವೆ, ಎಲ್ಲರೂ ಇವತ್ತು ನೆಟ್ ಬ್ಯಾಂಕಿಂಗು, ಡಿಜಿಟಲ್ ಪೇಮೆಂಟ್ ಮೊದಲಾದವುಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಆದರೆ ಸೈಬರ್ ಕ್ರೈಮ್ನಲ್ಲಿ ಹಣನ ಕಳ್ಕೊಂಡ್ರೆ ಅಥವಾ ನಮ್ಮ ಡಿವೈಸೇ ಯಾರಾದರೂ ಕದ್ಕೊಂಡು ಹೋಗ್ಬಿಟ್ರೆ ಅದು ವಾಪಸ್ ಸಿಗುವಂಥ ಸಾಧ್ಯತೆ ತೀರಾ ಕ್ಷೀಣವತ್ತು, ಇಲ್ಲವೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಆಗೋಗಿದೆ. ಭಾರತವನ್ನು ಸಿಂಗಪೂರ್ ಮಾಡಬೇಕಾದ್ರೆ ಮೊದಲು ಜನರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು. ಆತ್ಮವಿಶ್ವಾಸ ಜನರಲ್ಲಿ ಬರಬೇಕು ಅಂತ ಅಂದರೆ ಸರ್ಕಾರಗಳು, ರಾಜಕಾರಣಿಗಳು ಅದರಲ್ಲೂ ಜನರಲ್ಲಿ ಎಲ್ಲವೂ ಸುರಕ್ಷಿತ ಅನ್ನುವಂತಹ ಭಾವವನ್ನು ಬಿತ್ತಬೇಕು. ಕುಡಿಯೋ ನೀರಿನಿಂದ ಹಿಡಿದು ಡಿಜಿಟಲ್ ಫ್ರಾಡ್ಗಳವರೆಗೆ, ಸೈಬರ್ ಕ್ರೈಮ್ವರೆಗೆ ಎಲ್ಲದರಲ್ಲೂ ಸುರಕ್ಷತೆಯ ಭಾವ ಬರೋ ತರಹ ಆಗಬೇಕು. ಹಾಗೆ ಆಗೋ ನಿಟ್ಟಿನಲ್ಲಿ ನಮ್ಮ ರಾಜಕಾರಣಿಗಳು, ನಮ್ಮ ಸರ್ಕಾರಗಳು ಕ್ರಮಗಳನ್ನು ಕೈಗೊಳ್ಳುತ್ತವೆ. ಆ ನಿಟ್ಟಿನಲ್ಲಿ ಈ ಚುನಾವಣಾ ಪ್ರಚಾರಗಳಲ್ಲಿ ಏನಾದರೂ ನಮಗೆ ಒಳ್ಳೆಯದು ಕೇಳಿಬರುತ್ತೆ ಅಂತ ಲೆಟ್ ಅಸ್ ಆಲ್ ಹೋಪ್. ಧನ್ಯವಾದಗಳು. ವಿಸ್ತಾರ ನ್ಯೂಸ್, ನಿಖರ ಜನಪರ.